ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ವಿದ್ಯುತ್ ಕಾಯ್ದೆ ಖಾಸಗೀಕರಣ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇಡೀ ದೇಶಾದ್ಯಂತ ಮಂಗಳವಾರ 10ನೇ ತಾರೀಕು ಲೋಕಸಭೆಯೊಳಗೆ ರೈತರಿಗೆ ಮರಣ ಶಾಸನವಾಗತಕ್ಕಂತ ವಿದ್ಯುತ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಇವತ್ತೇನು ತರೋದಕ್ಕೆ ಹೊಂಟಿದೆ ಅದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಇತರ ಕಾರ್ಮಿಕ ಸಂಘಟನೆಗಳು ಸೇಟಿವ್ ಹಲವಾರು ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ನಾವು ಖಂಡಿಸುತ್ತೇವೆ ನೋಡಿ ಈ ವಿದ್ಯುತ್ ಖಾಸಗೀಕರಣದಿಂದ ಈ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಲಾಭದಾಯಕ ಉದ್ಯೋಗ ಮಾಡುವುದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊಂಟಿದೆ ಈಗಾಗಲೇ BSNL ಮಾರಾಟ ಆಗಿದೆ LIC ಮಾರಾಟ ಆಗಿದೆ ರೈಲ್ವೆ ಮಾರಾಟ ನಡೀತಾ ಇದೆ ಮಂಗಳೂರು ವಿಮಾನ ನಿಲ್ದಾಣ ಮಾರಾಟಕ್ಕೆ ಹೊಂಟಿದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಮಾಲೀಕತ್ವದ ಸರ್ಕಾರ ಉದ್ಯೋಗಗಳನ್ನು ಖಾಸಗಿಯವರ ಮಾಲೀಕತ್ವದ ರೂಪ ಮಾಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊಸ ಹೊಸ ಕಾಯ್ದೆಗಳನ್ನು ತಿದ್ದುಪಡಿ ತರ್ತಾ ಇದೆ ಆ ರೀತಿಯಾಗಿ ಒಂದು ಭೂ ಸುಧಾರಣಾ ಕಾಯ್ದೆಯನ್ನು ಇವತ್ತು ತರತಕ್ಕಂಥದ್ದು ನೋಡ್ತಾ ಇದ್ವಿ ಒಂದೊಬ್ಬ ಕಡೆ ಭೂ ಮಾಲೀಕರನ್ನು ಸೃಷ್ಟಿ ಮಾಡ್ತಕ್ಕಂಥ ಭೂ ಸುಧಾರಣಾ ಕಾಯ್ದೆಯನ್ನು ಕೂಡ ಇವತ್ತು ಅವರು ತಂದಿದ್ದಾರೆ ತಿದ್ದುಪಡಿಯನ್ನು ತಂದಾರೆ ಅದರ ಜೊತೆಗೆ APMC ಕಾಯ್ದೆ ತಿದ್ದುಪಡಿ ತಂದರೆ ಖಾಸಗೀಕರಣ ಮಾಡಿದ್ದಾರೆ ಅಂದರೆ ಒಟ್ಟಾರೆ ಈ ದೇಶದೊಳಗೆ ಈ ಖಾಸಗೀಕರಣ ವಿದ್ಯುತ್ ಖಾಸಗೀಕರಣ ಆದರೆ ಬರೀ ಸರ್ಕಾರಿ ನೌಕರರಿಗಷ್ಟೇ ಸಮಸ್ಯೆ ಅಲ್ಲ ನಾವು ಹಿಂದೆ ಸುಮಾರು ಒಂದು 60 ವರ್ಷಗಳ ಹಿಂದಕ್ಕೆ ಹೋದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಒಬ್ಬ ಗೌಡ ಶಾನ್ಭೋಗ ಕೆಳಗೆ ನಾವು ದುಡಿತಕ್ಕಂಥ ಪರಿಸ್ಥಿತಿ ಏನಿತ್ತು ಹಿಂದೆ ಯಾವ ರೀತಿ ಗುಲಾಮಗಿರಿ ಪದ್ಧತಿ ವ್ಯವಸ್ಥೆ ಇತ್ತೋ ಅದನ್ನು ತರೋದಕ್ಕೆ ಇವತ್ತು ಮನು ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ಕೊಟ್ಟು ಸೌಕರ್ಯಗಳಿಗೆ ಮಾರಾಟ ಮಾಡಿ ಈ ಸರ್ಕಾರಿ ನೌಕರರನ್ನು ಬೀದಿಪಾಲು ಮಾಡ್ತಕ್ಕಂಥ ಈ ಬಿಲ್ಲಲ್ಲಿದೆ ಅದರ ಜೊತೆಗೆ ರೈತರು ನಮ್ಮ ದೇಶದಲ್ಲಿ 1/2 ಎಕರೆಯಿಂದ ಹಿಡಿದು ಒಟ್ಟಾರೆ 70% ಇವತ್ತು ಎಕರೆ 1/2 ಎಕರೆ ಇರತಕ್ಕಂಥ ಸಣ್ಣ ಪುಟ್ಟ ರೈತರು ನಮ್ಮ ದೇಶದಲ್ಲಿದ್ದಾರೆ 30% 10 ಎಕರೆ 20 ಎಕರೆ ಇರತಕ್ಕಂಥ ಜನ 30% ಇದ್ದಾರೆ ಇದರಿಂದ ಏನಾಗ್ತದೆ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಮೀಟ್ರನ್ನು ರೈತರಿಗೆ ಹಾಕಿದರೆ ರೈತರು ಯಾವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬೋದು 1 ಎಕರೆಗೆ ನೀರು ಮಿನಿಮಮ್ ಅಂತಂದರೆ ನಾವು ಗದ್ದೆಯಲ್ಲಿ ಬೇರೆ ಬೇರೆ ಬೆಳೆಗೆ 1 ಎಕರೆಗೆ ನಾವು ಒಂದು ಬೆಳೆ ಬರೋದ್ರೊಳಗೆ ಮಿನಿಮಮ್ ನಾವು 10,000 1 ಎಕರೆಗೆ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಪಂಪ್ ಸೆಟ್ ಇದ್ದರೆ ಈಗಿರ್ತಕ್ಕಂಥ 5 HP ಇರ್ಬೋದು 10 HP ಇರ್ಬೋದು ಉಚಿತವಾಗಿ ಕೊಡ್ತಕ್ಕಂಥ ಹಿಂದಿನ ಬಂಗಾರಪ್ಪನ ಸರ್ಕಾರ ಇದ್ದಾಗ ಅಲ್ವತ್ತು ವೀರೇಂದ್ರ ಪಟೇಲ್ ಸರ್ಕಾರ ಇದ್ದಾಗ ಇದನ್ನೆಲ್ಲ ಕೂಡ ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಏನಿದ್ದು ಅಂದರೆ ಇವತ್ತಿನ ಏನಾಯಿತು ಕೇಂದ್ರ ಸರ್ಕಾರ ಇದನ್ನು ಖಾಸಗೀಕರಣ ಮಾಡಿ ರೈತರಿಗೆ ಪಂಪ್ ಸೆಟ್ಗಳಿಗೆ ಮೀಟ್ರ್ಗಳಾಕಿ ಅದರ ಜೊತೆಗೆ ಸಣ್ಣ ಪುಟ್ಟ ಕುಟುಂಬಗಳು ಕೃಷಿ ಕಾರ್ಮಿಕರು ರೈತರು ಬಡವರು ಭಾಗ್ಯಜ್ಯೋತಿಯನ್ನು ಕಂಡಾರ ಆ ಭಾಗ್ಯಜ್ಯೋತಿ ಕೂಡ ಇವತ್ತು ಮೀಟರ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಂಗಾಗಿನೇ ಇವತ್ತು ಈ ದೇಶದೊಳಗೆ ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೆ ಇವತ್ತೇನು ಕೇಂದ್ರ ಸರ್ಕಾರ 10ನೇ ತಾರೀಕು ಬಿಲ್ ಪಾರ್ಲಿಮೆಂಟಾಗ ಏನು ಪಾಸ್ ಆಗೋಕ್ಕೆ ಹೊಂಟಿದ್ದಾರೆ ಮಾಡೋಕ್ಕೆ ಹೊಂಟಿದ್ದಾರೆ ನಾವು ಮನವಿ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಈ ವಿದ್ಯುತ್ ಬಿಲ್ಲನ್ನು ನೀವು ದಯವಿಟ್ಟು ಪಾರ್ಲಿಮೆಂಟನ್ನು ತರಬೇಡಿ ಈಗೆಲ್ಲ ಹಲವಾರು ವಿರೋಧ ಪಕ್ಷಗಳಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ ಯಾವುದೇ ಕಾರಣಕ್ಕೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದ್ರೆ ಒಂದು ಕಡೆ ಕೂಲಿಕಾರರು ಬೀದಿ ಬಿಡ್ತಾರೆ ಎರಡನೇದಾಗಿ ರೈತರು ಪಂಪ್ ಸೆಟ್ಗಳಿಗೆ ಮೀಟರ್ ಹಾಕೋದ್ರಿಂದ ರೈತರು ಬೀದಿ ಬಿಡ್ತಾರೆ ಎರಡನೇದಾಗಿ ಗುಲಾಮಗಿರಿ ಪದ್ಧತಿಗೆ ಸರ್ಕಾರಿ ಈ ಒಂದು ವಿದ್ಯುತ್ ನೌಕರರು ಗುಲಾಮಗಿರಿ ಪದ್ಧತಿಗೆ ಹೋಗ್ತಾರೆ ಹಂಗಾಗಿನೇ ಇವತ್ತೇನು ಎಲ್ಲವನ್ನೂ ಈಗಾಗಲೇ ಮಾರಾಟ ಮಾಡಿದ್ದಾರೆ APMC ರೈತರು ಮಾರಾಟ ಮಾಡಿದ್ದಾರೆ APMC ಕೂಡ ಇವತ್ತು ಖಾಸಗೀಕರಣ ಮಾಡಿದಿರಿ ಮಾರ್ಕೆಟ್ನೊಳಗೆ ಇವತ್ತು ಯಾರು ನಮ್ಮ ರೈತರಿಗೆ ಬೆಂಬಲ ಬೆಲೆ ಇಲ್ಲ ಅಂದರೆ ಒಟ್ಟಾರೆ ಇವತ್ತು ಖಾಸಗೀಕರಣ ಮಾಡುವಂಥ ಸಂಸ್ಕೃತಿ ಏನಿದೆಯಲ್ಲ
ಕೇಂದ್ರ ಸರ್ಕಾರ ಅದರ ಕೈ ಬಿಡಬೇಕು. ಹಂಗಾಗಿನೇ ನಾಳೆ 15 ತಾರೀಕು ಇಡೀ ದೇಶದ ತುಂಬ ನಾವು ಒಂದೇ ಒಂದು ವಿದ್ಯುತ್ತನ್ನು ನಾವು ಸಪ್ಲೈ ಮಾಡೋಕ್ಕೆ ನಾವು ಬಿಡೋದಲ್ಲ ಅಂತೇಳಿ ಕೇಂದ್ರದಲ್ಲಿ ವಿದ್ಯುತ್ ನೌಕರರ ಒಕ್ಕೂಟ ಆಲ್ ಇಂಡಿಯಾದಲ್ಲಿ ಇವತ್ತು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರೈತ ಸಂಘ ಬೆಂಬಲ ಇದೆ. ಅದರ ಜೊತೆಗೆ ಕೇರಳ ಸರ್ಕಾರ ಮಾದರಿಯಲ್ಲಿ ಇವತ್ತೇನು ಕೇರಳ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಕೇಂದ್ರ ಸರ್ಕಾರ ಏನಾದರೂ ಈ ಕಸೀಕರಣವನ್ನು ಬಿಲ್ ಪಾಸ್ ಆದರೆ ರಾಜ್ಯದಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ, ನಾವು ಅದನ್ನು ಜಾರಿ ತರೋದಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿನೇ ರಾಜ್ಯ ಸರ್ಕಾರ ಕೂಡ ಈ ವಿದ್ಯುತ್ ಬಿಲ್ ಏನಾದರೂ ಅಲ್ಲಿ ಬಿಲ್ ಪಾಸ್ ಆದರೆ ಕರ್ನಾಟಕದಲ್ಲಿ ಬೊಂಬಾಯಿ ಸರ್ಕಾರದವರು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಕರ್ನಾಟಕದ ರೈತರ ಪ್ರಶ್ನೆ, ಕಾರ್ಮಿಕರ ಪ್ರಶ್ನೆ, ಕೂಲಿಕಾರರ ಪ್ರಶ್ನೆ, ಸಣ್ಣ ಪುಟ್ಟ ನೌಕರರ ಪ್ರಶ್ನೆ ಇದೆ. ಒಬ್ಬ ಲೈನ್ ಮ್ಯಾನ್, ಒಬ್ಬ ಇಂಜಿನಿಯರ್ ಹೇಳ್ತಾ ಇದ್ರು 18 ತಾಸುಗಳ ಕಾಲ ಇವತ್ತು ಬಿಸಿಲನ್ನದೆ ಇವತ್ತು ಕಂಬದ ಮೇಲೆ ನಿಂತು ಜೀವನ ಮಾಡ್ತಕ್ಕಂಥ ಒಬ್ಬ ನೌಕರ ಇವತ್ತೇನಾದರೂ ಖಾಸಗೀಕರಣ ಆಗಿ ಹೋಗಿಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಅವ್ರು ಇವರು ಹೇಳ್ತಾ ಇದ್ರು. ಹಂಗಾಗಿನೇ ಎಲ್ಲ ವಿಷಯವನ್ನು ಇವತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೊಂಡು ಈ ಖಾಸಗೀಕರಣವನ್ನು ಕೈ ಬಿಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದೆ. ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರು VS ಶಿವಶಂಕರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.